ಧರಣಿ ಘರ್ಜನೆ ನ್ಯೂಸ್ಗೆ ಸ್ವಾಗತ. ನಾನು ಮುಮ್ತಾಜ್. 88 ವರ್ಷದ ಬಳಿಕ ತುಂಬಿದ ವಿವಿ ಸಾಗರ. ಹೌದು, ಮೈಸೂರು ಮಹಾರಾಜರು ಒಂದು ಶತಮಾನದ ಹಿಂದೆ ಈ ಭಾಗದ ಜನರಿಗೆ ಅನುಕೂಲವಾಗಲು ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ವಾಣಿ ವಿಲಾಸ ಸಾಗರ ಜಲಾಶಯಕ್ಕೆ ಸುಮಾರು 88 ವರ್ಷಗಳ ನಂತರ ಸುಮಾರು 130 ಅಡಿ ನೀರು ಬಂದಿದ್ದು ಈಗ ಜಲಾಶಯ ಕೋಡಿ ತುಂಬಿ ಹರಿಯುವ ಹಿನ್ನೆಲೆಯಲ್ಲಿ ನೀರು ಜಲಪಾತದಂತೆ ಹರಿಯುತ್ತಿದೆ. ಸದಾ ಬರಗಾಲಕ್ಕೆ ತುತ್ತಾಗುತ್ತಿದ್ದ ಈ ಬಯಲು ಸೀಮೆಯ ಜಲಾಶಯವನ್ನು ಮೈಸೂರು ಮಹಾರಾಜರು ಸುಮಾರು 1907 ನಿರ್ಮಿಸಿ ಈ ಭಾಗದ ಜನರ ರೈತರಿಗೆ ಬವಣೆ ನೀಗಿದ್ದರು. ಜಲಾಶಯ ನಿರ್ಮಿಸಿದ ನಂತರ ಸುಮಾರು 1993 ಈ ಜಲಾಶಯಕ್ಕೆ 130 ನೀರು ತುಂಬಿ ಮೊದಲ ಬಾರಿಗೆ ಜಲಾಶಯ ಕೋಡಿ ಹರಿದಿತ್ತು. ತದನಂತರ ಕಾಲಾಂತರದಲ್ಲಿ ಈ ಬಯಲು ಸೀಮೆಯಲ್ಲಿ ಮಳೆ ಕಡಿಮೆಯಾಗಿ ಈ ಜಲಾಶಯದ ನೀರು ಕಡಿಮೆಯಾಗುತ್ತಾ ಹೋಯಿತು. ಹಲವು ಬಾರಿ 100-120 ಅಡಿಗಳವರೆಗೆ ಜಲಾಶಯಕ್ಕೆ ನೀರು ಬಂದರೂ ಜಲಾಶಯದ ನೀರಿನ ಮಟ್ಟ 130 ತಲುಪಿ ಜಲಾಶಯ ಕೋಡಿ ಬೀಳುವ ಹಂತ ತಲುಪಿರಲಿಲ್ಲ. ಅಲ್ಲದೆ ಈ ಜಲಾಶಯದ ಮೇಲ್ಭಾಗದಲ್ಲಿ 100 ಕೆರೆಕಟ್ಟೆಗಳನ್ನು ಚೆಕ್ ಡ್ಯಾಮ್ಗಳನ್ನು ವೇದಾವತಿ ನದಿಗೆ ನಿರ್ಮಿಸಿದ್ದರಿಂದ ಈ ವಾಣಿ ವಿಲಾಸ ಸಾಗರಕ್ಕೆ ಹರಿದು ಬರುತ್ತಿದ್ದ ನೀರಿನ ಪ್ರಮಾಣ ಸಹ ಕಡಿಮೆಯಾಗಿ ಈ ಜಲಾಶಯದ ನೀರಿನ ಸಂಗ್ರಹ ಪ್ರತಿ ವರ್ಷ ಕಡಿಮೆಯಾಗುತ್ತಾ ಹೋಯಿತು. ವಾಣಿ ವಿಲಾಸ ಸಾಗರ ಅಚ್ಚುಕಟ್ಟು ಪ್ರದೇಶದ ಸಾವಿರಾರು ಎಕರೆಗಳ ಅಡಿಕೆ ತೆಂಗಿನ ತೋಟಗಳು ಬಾಳೆ ತೋಟಗಳು ದಾಳಿಂಬೆ ಸೇರಿದಂತೆ ವಿವಿಧ ಬೆಳೆಗಳ ತೋಟಗಳು ನಿಂತಲ್ಲೇ ಒಣಗಿ ಹೋಗಿ ಅಚ್ಚುಕಟ್ಟು ಪ್ರದೇಶದ ರೈತರು ಲಕ್ಷಾಂತರ ರೂಪಾಯಿಗಳ ನಷ್ಟ ಅನುಭವಿಸಿ ಸಂಕಷ್ಟಕ್ಕೀಡಾದರು. ಈ ವರ್ಷ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆಯಾಗಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿ ಪ್ರದೇಶದಲ್ಲಿ ಹೆಚ್ಚಿನ ಮಳೆಯಿಂದಾಗಿ ವೇದಾವತಿ ನದಿ ಮತ್ತೆ ತುಂಬಿ ಹರಿದಿದ್ದು ಈಗ ಜಲಾಶಯದ ನೀರಿನ ಮಟ್ಟ 130 ತಲುಪಿ ಇತಿಹಾಸದಲ್ಲಿ ಜಲಾಶಯ ನಿರ್ಮಿಸಿದ ನಂತರ ಎರಡನೇ ಬಾರಿ ಕೋಡಿ ಬಿದ್ದಿದೆ. ಈ ಶತಮಾನದ ಅದ್ಭುತವಾದ ಮನೋಹರ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಜಿಲ್ಲೆಯ ವಿವಿಧ ಭಾಗಗಳಿಂದ ಸಾವಿರಾರು ಜನ ವಾಣಿ ವಿಲಾಸ ಸಾಗರದ ಕಡೆ ಬರುತ್ತಿದ್ದಾರೆ. ಗಂಗಾ ಪೂಜೆ, ಜಲಾಶಯ ಭರ್ತಿಯಾಗಿ ಕೋಡಿ ಬೀಳುತ್ತಿದ್ದಂತೆಯೇ ಮಹಿಳೆಯರು ತಂಡೋಪತಂಡವಾಗಿ ಬಂದು ಗಂಗಾ ಪೂಜೆ ನೆರವೇರಿಸಿ ಬಾಗಿನ ಅರ್ಪಿಸುತ್ತಿದ್ದಾರೆ. ವರದಿಗಾರರು ವೆಂಕಟೇಶ್ ಕುಮಾರ್, ಜೆಎಂ, ಚಿತ್ರದುರ್ಗ ಜಿಲ್ಲೆ. ಧರಣಿ ಗರ್ಜನೆ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್, ಅನ್ಯಾಯದ ವಿರುದ್ಧ ನಿರಂತರ ಗರ್ಜನೆ. ಧರಣಿ ಗರ್ಜನೆ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್, ಅನ್ಯಾಯದ ವಿರುದ್ಧ ನಿರಂತರ ಗರ್ಜನೆ.